ನಾನು ಲಿಖಿತ ಉತ್ತರವನ್ನು ಕಳಿಸ್ಕೊಡ್ತೇನೆ. ತಾವು ಪ್ರಸ್ತಾಪ ಮಾಡಿದ್ದೀರಿ ಅಂತ ಹೇಳಿ ಉತ್ತರ ಕೊಡ್ತಾ ಇದ್ದೇನೆ. ಮೊನ್ನೆ ರಾತ್ರಿ ಸುಮಾರು 12:30 ಗಂಟೆಯಲ್ಲಿ ಇಲ್ಲಿಗೆ ಒಂದು 15 ಕಿಲೋಮೀಟರ್ ಆಗುತ್ತೆ ಆ ಊರು. ಅಲ್ಲಿ ಅಶೋಕ್ ಗಡ್ಕರಿ ಅಂತಕ್ಕಂಥ ಒಬ್ಬ 24 ವರ್ಷದ ಹುಡುಗ ಮತ್ತು ಯುವಕ ಪ್ರಿಯಾಂಕಾ ಅಂತಕ್ಕಂಥ ಹುಡುಗಿ, ಅವರಿಬ್ರು ಪರಸ್ಪರ ಪ್ರೀತಿ ಮಾಡಿಕೊಂಡು ಅವ್ರು ಮದುವೆ ಮಾಡಿಕೊಳ್ಬೇಕು ಹಾಗೆ ಅಂತೇಳಿ ಕೇಳುವಾಗ ಅವರಿಗೆ ಯಾವುದೇ ಅನುಮತಿ ಸಿಕ್ಕಿಲ್ಲ. ಅವರು ರಾತ್ರೋರಾತ್ರಿ 12:30 ಗಂಟೆನಲ್ಲಿ ಓಡೋಗಿದ್ದಾರೆ. ಇದು ಗೊತ್ತಾದ ತಕ್ಷಣವೇ ಅವರು ಅವರ ಹೆಣ್ಣು ಮಗಳ ಸಂಬಂಧಿಕರು ಅವರ ಜೊತೆಯಲ್ಲಿದ್ದಂಥ ಅನೇಕ ಜನ ಸುಮಾರು 10-15-20 ಜನ ಆ ಹುಡುಗನ ಮನೆಗೆ ನುಗ್ಗಿ ಅಲ್ಲಿ ಅವರ ತಾಯಿ ಒಬ್ಬರೇ ಇರ್ತಾರೆ, ಸುಮಾರು 50-55 ವರ್ಷದ ತಾಯಿ ಒಬ್ಬರೇ ಇರ್ತಾರೆ. ಅವರ ಹಸ್ಬೆಂಡ್ ಅವರ ಗಂಡ ಅವರು ಬಾಂಬೆನಲ್ಲಿ ಡ್ರೈವರ್ ಕೆಲಸ ಮಾಡಿಕೊಂಡು ಅವರು ಕೆಲಸಕ್ಕೆ ಹೋಗಿರ್ತಾರೆ. ಆ ಹೆಣ್ಮಗಳನ್ನ ಹೊರಗಡೆ ಎಳ್ಕೊಂಡು ಬಂದು ಮನೆಯೆಲ್ಲ ಹೊಡೆದಾಕಿ ಹೆಂಚೆಲ್ಲ ಮುರಿದಾಕಿ ಆ ಮನೆಯಲ್ಲಿದ್ದ ಪಾತ್ರೆ ಚಂಬು ಅದೆಲ್ಲ ಆಚೆ ಹಾಕಿ ಆ ಹೆಣ್ಮಗಳನ್ನ ಎಳ್ಕೊಂಡೋಗಿ ವಿವಸ್ತ್ರಗೊಳಿಸಿ ಅವಳನ್ನ ಕಂಬಕ್ಕೆ ಕಟ್ಟಿ ಬಹಳ ಒಂದು ಅಮಾನವೀಯವಾದ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಇದು ಗೊತ್ತಾದ ತಕ್ಷಣ ಪೊಲೀಸ್ನವರು ತಕ್ಷಣ ಹೋಗಿದ್ದಾರೆ. 112 ಫೋನ್ ಕರೆ ಬಂದ ತಕ್ಷಣ ಹೋಗಿ ಅವರಿಗೆ ಬಟ್ಟೆ ಕೊಟ್ಟು ಅವ್ರನ್ನ ಕಂಬದಿಂದ ಕಟ್ಟಿದ್ದನ್ನು ಬಿಡಿಸಿ ಆಸ್ಪತ್ರೆಗೆ ತೆಗೆದುಕೊಂಡು ಬಂದು ಆ ಕೆಲಸ ಮಾಡಿದ್ದಾರೆ. ಜೊತೆಗೆ ತಕ್ಷಣ ಸುಮಾರು 7 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಅವ್ರ ಮೇಲೆ ಈಗಾಗಲೇ ಕ್ರಮ, ಕಾನೂನಿನ ಪ್ರಕಾರ ಕ್ರಮ ನಡೀತಾ ಇದೆ. ಜೊತೆಗೆ ಆ ಹುಡುಗರು ಏನು ಹೊಡೋಗಿದ್ದಾರೆ ಅವರನ್ನು ಕೂಡ ಎಲ್ಲಿದ್ದಾರೆ ಅಂತೇಳಿ ನಾವು ಹುಡುಕೋದಕ್ಕೆ ಈಗಾಗಲೇ CDR ಮತ್ತೊಂದು ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡಿ ಅವ್ರನ್ನ ಹುಡುಕ್ತಾ ಇದ್ದೇವೆ. ಯಾಕೆಂದ್ರೆ ತಾವು ಹೇಳಿದಾಗೆ ಅವರಿಗೂ ಕೂಡ ಏನಾದರೂ ಈ ವಿಷಯ ಎಲ್ಲ ಗೊತ್ತಾಗಿ ಅವರು ಏನಾದರೂ ಸುಯಿಸೈಡ್ ಮಾಡ್ಕೊಳ್ಳೋದೋ ಮತ್ತೊಂದೋ ಮಾಡಬಾರದು ಅನ್ನೋ ಕಾರಣಕ್ಕಾಗಿ ಅವರನ್ನು ಕೂಡ ಈಗ ಪೊಲೀಸ್ನವರು ಹುಡುಕ್ತಾ ಇದ್ದಾರೆ. ಇದು ಆಗಬಾರ್ದು. ಇದಕ್ಕೆ ಸಮಾಜ ತಲೆ ತಗ್ಗಿಸುವಂತ ಕೆಲಸ ಇದು. ಹಾಗಂತೇಳಿ ಈಗ ನಾವು ಯಾರು ಪರಸ್ಪರ ಪ್ರೀತಿ ಮಾಡೋದನ್ನೇ ನಿಲ್ಲಿಸೋದಕ್ಕಾಗೋದಿಲ್ಲ ಯಾರು ಕೂಡ. ಈಗಾಗಲೇ ಯುವಕರು ಇತ್ತೀಚೆಗೆ ಮೊದಲಿಂದನೂ ನಡ್ಕೊಂಡು ಬಂದಿರತಕ್ಕಂಥದ್ದು, ಇತ್ತೀಚೆಗೆ ಯುವಕರು ಕೂಡ ಅವರು ಪರಸ್ಪರ ಇಷ್ಟಪಟ್ಟು ಮದುವೆ ಮಾಡಿಕೊಳ್ತಕ್ಕಂಥದ್ದನ್ನ ಸಮಾಜದಲ್ಲಿ ಬಹಳಷ್ಟು ಕಡೆ ನಾವು ನೋಡಿದ್ದೇವೆ. ಆದರೆ ದುರ್ದೈವದ ಸಂಗತಿ, ಸಮಾಜ ಕೆಲವು ಸಾರಿ ಒಪ್ಕೊಂಡ್ಬಿಡುತ್ತೆ, ಪೇರೆಂಟ್ಸ್ ಒಪ್ಕೊಳ್ತಾರೆ. ಕೆಲವು ಸಾರಿ ಪೇರೆಂಟ್ಸೇ ತಗೊಂಡೋಗಿ ಮಕ್ಕಳನ್ನ ಹೆಣ್ಮಗಳನ್ನ ಕತ್ತರಿಸಾಕಿರೋದನ್ನ ನಾವು ನೋಡಿದ್ದೇವೆ. ಯಾಕೆಂದ್ರೆ ಇದು ಮರ್ಯಾದಾ ಹತ್ಯೆ, ಈ ತರದ್ದೆಲ್ಲ ಘಟನೆಗಳನ್ನ ನಾವು ನೋಡಿದ್ದೇವೆ. ಇದು ಯಾವ ರೀತಿ, ಇದು ಸಮಾಜ ಇದನ್ನ ಒಪ್ಕೋಬೇಕು. ಸಮಾಜದೆಲ್ಲ ಬದಲಾವಣೆ ಆಗದೆ ಹೊರತು ನಾವು ಕಾನೂನಿನಲ್ಲಿ ಅಥವಾ ಪೊಲೀಸ್ನವರು ನಿಲ್ಲಿಸೋದು ಇದು ಬಹಳ ಕಠಿಣವಾದಂಥ ಕೆಲಸ ಇದು. ಆದರೂ ಕೂಡ ನಾವು ಏನೆಲ್ಲ ಮಾಡ್ಬೋದು, ಪೊಲೀಸ್ ಏನೆಲ್ಲ ಮಾಡ್ಬೋದು ಅದನ್ನ ಖಂಡಿತವಾಗಿ ನಾವು ಮಾಡ್ತೇವೆ. ಈಗಾಗಲೇ ಅದರಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ. ಅವರನ್ನು ಕೂಡ ಈಗ ಹುಡುಕ್ತಾ ಇದ್ದೇವೆ, ಎಲ್ಲಿದ್ದಾರೆ ಅವರು. ಒಂದು ವೇಳೆ ಅದು ಸಿಕ್ಕಿದ ತಕ್ಷಣ ಅವ್ರನ್ನ ಕರ್ಕೊಂಡು ಬಂದು ಯಾವ ರೀತಿ ಅವರಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ನಾನು ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೆ. ಆ ತಾಯಿ ಕಮಲವ್ವ ಗಡ್ಕರಿ ಅಂತಕ್ಕಂಥ ಆಗಳನ್ನು ಭೇಟಿ ಕೊಟ್ಟು ಧೈರ್ಯ ಹೇಳಿ ಅವರಿಗೆ ಸಾಂತ್ವನ ಹೇಳಿ ಬಂದಿದ್ದೇನೆ. ಜೊತೆಗೆ ಊರಿಗೂ ಕೂಡ ನಾನು ಭೇಟಿ ಕೊಟ್ಟಿದ್ದೆ, ಅಲ್ಲಿ ಏನು ಯಾವ ರೀತಿ ಇವರೆಲ್ಲ ಗಲಾಟೆ ಮಾಡಿದ್ದಾರೆ ಹಾಗೆ ಅಂತಕ್ಕಂಥದ್ದನ್ನು. ಆದ್ದರಿಂದ ಸರ್ಕಾರ ಯಾವುದೇ ರೀತಿಯಲ್ಲಿ ಇದನ್ನು ನಿರ್ಲಕ್ಷ್ಯ ಮಾಡೋದಿಲ್ಲ, ಅವರಿಗೆ ಆ ಕುಟುಂಬಕ್ಕೆ ರಕ್ಷಣೆಯನ್ನು ಕೊಡ್ತೇವೆ ಅಂತೇಳಿ ಮಾನ್ಯ ಅಧ್ಯಕ್ಷರು. ಬೆಳಿಗ್ಗೆ ಸುಮಾರು 8 ಗಂಟೆಗೆ ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಗಂಗೊಳ್ಳಿ ಗ್ರಾಮದ ಮ್ಯಾಂಗನೀಸ್ ವಾರ್ಫ್ ಮೇಲೆ ನಿಲುಗಡೆ ಮಾಡಿದ 8 ಯಾಂತ್ರೀಕೃತ ದೋಣಿಗಳು, 1 ಮೋಟ್ರೀಕೃತ ದೋಣಿ, 2 ಡಿಂಗಿಗಳು, 8 ಬಲೆಗಳು ಮತ್ತು 2 ಬೈಕ್ಗಳು ಸಂಪೂರ್ಣ ಅಗ್ನಿಗೆ ಆಹುತಿ ಆಗಿರುತ್ತವೆ ಹಾಗೂ 1 ಯಾಂತ್ರೀಕೃತ ದೋಣಿ ಭಾಗಶಃ ಹಾನಿಯಾಗಿರುತ್ತದೆ. ಸದರಿ ಬೆಂಕಿಯನ್ನು ನಿಯಂತ್ರಿಸಲು ಅಗ್ನಿಶಾಮಕ ದಳದವರು ತುರ್ತು ಕ್ರಮ ವಹಿಸಿ ಬೆಂಕಿಯನ್ನು ನಂದಿಸಿ ಹೆಚ್ಚಿನ ಹಾನಿಯಾಗುವುದನ್ನು ತಪ್ಪಿಸಿರುತ್ತಾರೆ. ಈ ದುರಂತದಲ್ಲಿ ಒಟ್ಟಾರೆ ಅಂದಾಜು 7 ಕೋಟಿ ನಷ್ಟವಾಗಿರುತ್ತದೆ ಎಂದು ಅಂದಾಜಿಸಲಾಗಿದೆ. ಘಟನಾ ಸ್ಥಳಕ್ಕೆ ನನ್ನೊಂದಿಗೆ
ಅಂದರೆ ನಾನು ಮಂಕಾಳು ವೈದ್ಯರ ಪರವಾಗಿ ಈ ಹೇಳಿಕೆಯನ್ನು ಮಾಡ್ತಾ ಇದ್ದೇನೆ. ಘಟನಾ ಸ್ಥಳಕ್ಕೆ ಮಂಕಾಳು ವೈದ್ಯರ ವೈದ್ಯರು ಹಾಗೂ ಇತರರು, ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರು ಸೇರಿದಂತೆ ಜಿಲ್ಲಾಧಿಕಾರಿಗಳು, ಉಪವಿಭಾಗಾಧಿಕಾರಿಗಳು ಮತ್ತು ಮೀನುಗಾರಿಕೆ ನಿರ್ದೇಶಕರು ಭೇಟಿ ನೀಡಿ ಸಂತ್ರಸ್ತರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬುವ ಕೆಲಸವನ್ನು ಮಾಡಿದ್ದಾರೆ. ಈ ಬೆಂಕಿ ದುರಂತದಲ್ಲಿ ದೋಣಿ ಬಲೆ ಮತ್ತು ಬೈಕ್ಗಳನ್ನು ಕಳೆದುಕೊಂಡ ಮಾಲೀಕರ ಬಗ್ಗೆ ಸರ್ಕಾರವು ಸಹಾನುಭೂತಿ ಹೊಂದಿದ್ದು ಸರ್ಕಾರದಿಂದ ಅವರೆಲ್ಲರಿಗೂ ನಿಯಮಾನುಸಾರ ಪರಿಶೀಲಿಸಿ ಪರಿಹಾರ ನೀಡುವ ಬಗ್ಗೆ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುವುದು. ಸನ್ಮಾನ್ಯ ಸುರೇಶ್ ಕುಮಾರ್ ಅವರು ಅತ್ಯಂತ ಗಂಭೀರವಾಗಿರ್ತಕ್ಕಂಥ ವಿಷಯವನ್ನು ಎತ್ತಿದ್ದಾರೆ. ಬಹುಶಃ ತಮಗೂ ಗೊತ್ತಿದ್ದಾಗೆ ಈ ಔಟ್ಸೋರ್ಸ್ ಯಾರು ಕೊಡ್ತಾರೆ ಅವರು ರಿಜಿಸ್ಟರ್ಡ್ ಫರ್ಮ್ ಇದ್ದರೆ ಸಾಕು, ದೇ ಕ್ಯಾನ್ ಕಾಂಪೀಟ್, ಹಾಗಾಗಿ ಆಗಿರ್ಬೇಕು. ಆದರೆ ನನ್ನ ಹತ್ರ ವಿವರ ಇಲ್ಲ. ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಈ ವಿಷಯ ಹಾಗೂ ನಿಮ್ಮ ಗಂಭೀರವಾಗಿರ್ತಕ್ಕಂಥ ಪ್ರಸ್ತಾಪವನ್ನು ಅವರ ಜೊತೆಗೆ ಮಾತನಾಡಿ ಅವರಿಗೆ ಉತ್ತರ ಕೊಡೋದಕ್ಕೆ. ಈ ವರ್ಷ ಕಂಪ್ಲೀಟ್ ಮಾಡಿ, ಈ ವರ್ಷ ಜೂನ್ ಡಿಸೆಂಬರ್ ಇಂದ ಮಾರ್ಚ್ ವರೆಗೂ ಇರೋ ಟೀಚರ್ಸ್ ಕಂಟಿನ್ಯೂ ಮಾಡಿ, ಫ್ರೆಶ್ ಆಗಿ ಬರಲಿ. ಅವ್ರಿಗೆ ನಿಮ್ಗೆ ಉತ್ತರ ಕೊಡೋದಕ್ಕೆ ಫೈನ್ ಅವಶ್ಯ ಬಿದ್ದರೆ ನಿಮ್ಮನ್ನು ಕರೆದು ಮಾತನಾಡೋದಕ್ಕೆ. ಈಗ ಶೂನ್ಯ ವೇಳೆ ಮುಗಿದಿದೆ. ಬಹುಶಃ ನಾನು ಎಲ್ಲ ಶಾಸಕ ಮಿತ್ರ ಯಾರು ಪ್ರಪ್ರಥಮವಾಗಿ ಇವತ್ತು ಬಹುಶಃ 9:30 ಹೇಳಿದಾಗ ಕರೆಕ್ಟ್ ಆದ ಟೈಮ್ 9 ಎಲ್ಲ ಕೂಡ ಬಂದು ಬಹುಶಃ ಇಡೀ ಸದನ ಮತ್ತು ಎಲ್ಲ ಸದಸ್ಯ ಗೌರವವನ್ನು ಜನಸಾಮಾನ್ಯ ಮಾಧ್ಯ ಇವತ್ತು ಹೆಚ್ಚಿಸಿದೆ. ಯಾಕೆ ಎಲ್ಲರೂ ಕೂಡ ಆಸಕ್ತಿ ಇದ್ದಾರೆ ಅಂದರೆ ಎಲ್ಲರೂ ಕೂಡ ಸಂದೇಶ ಇವತ್ತು ಇಡೀ ರಾಜ್ಯಕ್ಕೆ ನಾವಿವತ್ತು ಕೊಟ್ಟಿದ್ದೇವೆ. ಅದಕ್ಕಾಗಿ ನಾನು ಎಲ್ಲರಿಗೆ ನನ್ನ ಸಲ್ಲಿಸಿಕೊಂಡು, ಎರಡನೇದು 50ನೇ ವರ್ಷದ ಕರ್ನಾಟಕ ಸ್ವರ್ಣ ಸಂಭ್ರಮ ಕಾರ್ಯಕ್ರಮ ನಾವು ಇವತ್ತು ವಿಧಾನಮಂಡಲ ವತಿಯಿಂದ ಸ್ವರ್ಣಸೌಧ ಮುಂಭಾಗದಲ್ಲಿ ಇವತ್ತು 6:00 ಅದನ್ನು ಏರ್ಪಡಿಸಿದ್ದೇವೆ. ತಾವೆಲ್ಲರೂ ಕೂಡ ಸಚಿವರು ಮತ್ತು ಶಾಸಕ ಮಿತ್ರರು ಎಲ್ಲ ಅಧಿಕಾರ ಎಲ್ಲ ವರ್ಗಕ್ಕೂ ಅದಕ್ಕೆ ಬರಬೇಕು. ಎರಡನೇದು ಬಹುಶಃ ಇವತ್ತು ಅದರಲ್ಲಿ ಇವತ್ತು ವಿಧಾನಮಂಡಲ ಸಭಾಪತಿಗಳು ಮತ್ತು ಚರ್ಚೆ ಮಾಡಿಕೊಂಡು ಯಾರೆಲ್ಲ ಬಹುಶಃ ನಮ್ಮ ವಿಧಾನ ಪರಿಷತ್ನಲ್ಲಿ ಮತ್ತು ವಿಧಾನಸಭೆಯಲ್ಲಿ ಸಭಾಧ್ಯಕ್ಷರಾಗಿ ಸಭಾಪತಿಯನ್ನು ಕಾರ್ಯನಿರ್ವಹಿಸಿದ್ದಾರೆ ಅವನಿಗೂ ಗೌರವಿಸುವಂತಹ ಕಾರ್ಯಕ್ರಮ ಇದೆ. ತದನಂತರ ಇಡೀ ಬೆಲ್ಗಾಮ್ ಜನತೆ ಮತ್ತು ಎಲ್ಲ ಯಾರೆಲ್ಲ ಬರ್ತಾರ ಇಡೀ ಊರವರಿಗೆ ಉತ್ತರ ಕರ್ನಾಟಕದ ಸಂಸದ ಕಾರ್ಯಕ್ರಮವು ಮತ್ತು ಊಟದ ವ್ಯವಸ್ಥೆ ಕೂಡ ಇದೆ, ತಾವೆಲ್ಲ ಕೂಡ ಬರಬೇಕು, ಸಂಪೂರ್ಣವಾಗಿ ಭಾಗವಹಿಸಬೇಕಂತ ನಾನು ಕೇಳಿಕೊಳ್ತೇನೆ. ಈಗ ಬಹುಶಃ ನಾನು ಬರ್ತದೆ ಲೇಔಟ್